ವಿ ಫೋರ್ ನ್ಯೂಸ್ಗೆ ಸ್ವಾಗತ ಹೇಳುತ್ತಿದ್ದರೆ ಕಥೆ ಕಾರಣ ದೇಶದ ಹತ್ತಾರು ಕಡೆ ಹೆದ್ದಾರಿ ಟೋಲ್ ಬಗ್ಗೆ ಗಲಾಟೆ ಗೊಂದಲ ಹಗ್ಗ ಜಗ್ಗಾಟ ಇದ್ದೇ ಇತ್ತು ನಿನ್ನೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ನಾಯ್ ಎರಡು ಸಾವಿರದ ಎಂಟುನೂರರ ಹೆದ್ದಾರಿ ಶುಲ್ಕ ವಸೂಲಿ ಕಾಯ್ದೆಗೆ ತಿದ್ದುಪಡಿಯನ್ನು ತಂದಿದೆ ಹೊಸ ತಿದ್ದುಪಡಿಯಂತೆ ಸ್ಥಳೀಯರು ಇಪ್ಪತ್ತು ಕಿಲೋಮೀಟರ್ ಅಂತರದವರೆಗೆ ಪ್ರತಿದಿನ ಹೋಗಿ ಬರಲು ಯಾವುದೇ ಶುಲ್ಕವನ್ನು ಕೊಡಬೇಕಾಗಿಲ್ಲ ಎನ್ನುವಂಥದ್ದು ಹೊಸ ಕಾಯ್ದೆಯಲ್ಲಿ ತಿಳಿಸಲಾಗಿದೆ ಅದೇ ರೀತಿ ಹೊಸ ನಿಯಮಾವಳಿಯಂತೆ ಒಂದು ವಾಹನ ಎಷ್ಟು ದೂರ ಹೋಗುತ್ತದೋ ಅಷ್ಟಕ್ಕೆ ಮಾತ್ರ ಶುಲ್ಕ ವಸೂಲು ಮಾಡುವಂಥ ಹೊಸ ಒಂದು ಪದ್ಧತಿಯನ್ನು ಕೂಡ ನೀಡಲಾಗಿದೆ ಅಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ಹೆದ್ದಾರಿ ಸುಂಕಗಳನ್ನು ಉಪಗ್ರಹದ ಮೂಲಕ ಜಿ ಪಿ ಎಸ್ ದಾರಿಯಾಗಿ ಒಟ್ಟು ಮಾಡುವಂಥ ಹೊಸ ಪದ್ಧತಿ ಜಾರಿಗೆ ಬರಲಿದೆ ಎಂದು ಕೂಡ ಹೊಸ ನಿಯಮದಲ್ಲಿ ಹೇಳಾಗಿಲ್ಲ ಮೊದಲಿಗೆ ಪ್ರಾಯೋಗಿಕವಾಗಿ ಮೈಸೂರು ಬೆಂಗಳೂರು ಹೈವೇ ಹೆದ್ದಾರಿ ಮತ್ತು ಹರಿಯಾಣದ ಪಾಣಿಪತ್ ಹಿಸ್ಸಾರ್ ನಡುವಿನ ಹೆದ್ದಾರಿಯಲ್ಲಿ ಉಪಗ್ರಹ ಆಧಾರಿತ ಹೆದ್ದಾರಿ ಸುಂಕ ವಸೂಲಿಯನ್ನು ಪ್ರಾಯೋಗಿಕವಾಗಿ ಆರಂಭಿಸಲಾಗುತ್ತಿದೆ ಎಂದು ಹೊಸ ಎರಡು ಸಾವಿರದ ಎಂಟುನೂರರ ಹೆದ್ದಾರಿ ಶುಲ್ಕ ವಸೂಲಿ ನಿಯಮಾವಳಿಗೆ ತಿದ್ದುಪಡಿ ತಂದಂಥ ನಾಯ್ ಹೆದ್ದಾರಿ ಪ್ರಾಧಿಕಾರ ಹೇಳಿದೆ ಹಾಗೂ ಈ ಹೊಸ ಪದ್ಧತಿಯು ಸ್ಥಳೀಯರಿಗೆ ಇಪ್ಪತ್ತು ಕಿಲೋಮೀಟರ್ ನಿತ್ಯ ಉಚಿತ ಸೇರಿದ ಪದ್ಧತಿಯು ಇಡೀ ದೇಶದ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ಎಲ್ಲ ಸೂಪರ್ ಹೈವೇಗಳಿಗೆ ಎಕ್ಸ್ಪ್ರೆಸ್ ವೇಗಳಿಗೆ ಅನ್ವಯಿಸುತ್ತದೆ ಎಂದು ಕೂಡ ಹೇಳಲಾಗಿದೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳ ಚರ್ಚೆ ಎನ್ನುವಂಥದ್ದು ಅವರ ಆಯ್ಕೆಯಲ್ಲ ಮಾಧ್ಯಮಗಳ ತರಲೆ ಎಂದು ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಹೇಳಿದ್ದಾರೆ ಮಾಧ್ಯಮರವರು ಬಂದು ಬಂದು ಮಂತ್ರಿಗಳತ್ರ ನೀವು ಮುಖ್ಯಮಂತ್ರಿ ಆಗ್ತೀರ ಅಂತ ಕೇಳಿದ್ರೆ ಆಗೋದಿಲ್ಲ ಅಂತ ಹೇಳ್ತಾರೆ ಯಾರಾದರೂ ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಹಾಗಾಗಿ ಮಾಧ್ಯಮಗಳವರು ಬಂದಿರುವಂಥ ಈ ಮುಖ್ಯಮಂತ್ರಿಗಳ ಚರ್ಚೆ ಹೊರತು ಕಾಂಗ್ರೆಸ್ ಪಕ್ಷದೊಳಗಿನ ಚರ್ಚೆ ಅಲ್ಲ ಅನ್ನುವಂಥ ಮಾತನ್ನು ಗೃಹ ಸಚಿವ ಪರಮೇಶ್ವರ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಸಹಜವಾಗಿ ಮಾಧ್ಯಮಗಳವರು ಮಂತ್ರಿಗಳು ಬಂದಾಗ ಕ್ಯಾಮ್ರಾ ಹಿಡ್ಕೊಂಡು ಎದುರುಗಡೆ ಓಡೋದು ಮಾಮೂಲಿ ಹಾಗೆ ಪ್ರಶ್ನೆ ಕೇಳುವುದು ಮಾಮೂಲಿ ಅದರಲ್ಲೂ ಈಗಂತೂ ನೀವು ಮುಖ್ಯಮಂತ್ರಿ ಅಭ್ಯರ್ಥಿಯು ಅಂತ ಕೇಳುವುದು ಮಾಮೂಲಿಯಾಗಿದೆಯಂತೆ ಹಾಗಾಗಿ ಅವರು ಕೂಡ ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳುವುದು ಕೂಡ ಮಾಮೂಲಿಯಾಗಿದಂತೆ ಹಾಗಾಗಿ ಇದನ್ನು ಮಾಧ್ಯಮದ ಒಂದು ಹೊಸ ತರಲೆ ಅಂತ ಕೂಡ ಹೇಳ್ಬೋದು ಇಲ್ಲೂ ವಾಲ್ಮೀಕಿ ನಿಗಮದ ಬಗ್ಗೆ ಇತ್ತೀಚೆಗೆ ದೋಷಾರೋಪ ಪಟ್ಟಿಗಳ ಚಾರ್ಜ್ ಶೀಟ್ಗಳ ಸರಣಿಯೇ ಬಂದಿದೆ ದರ್ಶನ್ ಕೊಲೆ ವಿರುದ್ಧದ ಚಾರ್ಜ್ ಶೀಟ್ ಪ್ರಜ್ವಲ್ ರೇವಣ್ಣ ಬಗೆಗಿನ ಚಾರ್ಜ್ ಶೀಟ್ ಬೇರೆ ಬೇರೆ ಚಾರ್ಜ್ ಶೀಟ್ಗಳಲ್ಲಿ ರಾಮೇಶ್ವರಂ ಕೆಪೆ ಬಗೆಗಿನ ಚಾರ್ಜ್ ಶೀಟ್ ಈಗ ವಾಲ್ಮೀಕಿ ನಿಗಮದ ಹಗರಣದ ಬಗೆ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಇಡೀ ಅವರು ಜಾರಿ ನಿರ್ದೇಶನ ಚಾರ್ಜ್ ಶೀಟ್ ಸಂಸಿಕೆ ಮಾಡಿದ್ದಾರೆ ಅವರ ಚಾರ್ಜ್ ಶೀಟ್ ಪ್ರಕಾರ ಮಾಜಿ ಮಂತ್ರಿ ರಾಜೀನಾಮೆ ಕೊಟ್ಟಿರುವಂಥ ಬಿ ನಾಗೇಂದ್ರ ಅವರೇ ಈ ಹಗರಣದ ಸೂತ್ರಧಾರರು ಎಂದು ಹೇಳಲಾಗಿದೆ ಅದು ಯಾರು ಅನ್ನುವಂಥದ್ದು ಮುಂದಿನ ತನಿಖೆಗಳಲ್ಲಿ ಗೊತ್ತಾಗಬೇಕು ಇನ್ನು ಇದನ್ನು ದಾಟಿ ನೋಡುವಾಗ ಅಮೆರಿಕದಲ್ಲಿ ವಾಷಿಂಗ್ಟನ್ನಿನಲ್ಲಿ ಅಮೆರಿಕದ ವಾಷಿಂಗ್ಟನ್ನಲ್ಲಿ ಸಂವಾದ ನಡೆಸಿರುವಂಥ ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾಗಿರುವಂಥ ರಾಹುಲ್ ಗಾಂಧಿಯವರು ಎರಡು ಸಾವಿರದ ಇಪ್ಪತ್ತರ ಲೋಕನಾಕ್ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷವು ಚುನಾವಣಾ ಆಯೋಗವನ್ನು ದುರುಪಯೋಗ ಮಾಡಿಕೊಂಡಿತ್ತು ದುರುಪಯೋಗ ಮಾಡಿಕೊಂಡರೂ ಕೂಡ ಅದು ನಿರೀಕ್ಷಿಸಿದ ಫಲಿತಾಂಶ ಬಂದಿಲ್ಲ ಹಾಗಾಗಿ ಜನರನ್ನು ಕೆಲವು ಸಣ್ಣ ವ್ಯಾಪಾರಿಗಳನ್ನು ಉದ್ಯಮಿಗಳನ್ನು ಹಿಂದೆ ಕೇಂದ್ರೀಯ ತನಿಖಾ ಸಂಸ್ಥೆಗಳನ್ನು ಬಿಟ್ಟು ಬೆದರಿಸಿ ಇಟ್ಟಿತ್ತು ಬಿ ಜೆ ಪಿ ಮತ್ತು ಮೋದಿಯವರ ಸರ್ಕಾರ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣಾ ಫಲಿತಾಂಶದ ಬಳಿಕ ಈ ಭೀತಿ ನೀಗಿದೆ ಹೊಸ ಬೆಳಕು ಮೂಡಿದೆ ಎನ್ನುವಂಥ ಮಾತನ್ನು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅದೇ ರೀತಿ ಭಾರತದಲ್ಲಿರುವಂಥ ಮೀಸಲಾತಿ ಪದ್ಧತಿಯು ಎಂದು ಭಾರತದಲ್ಲಿ ಸಮಾನತೆ ಸಾಧಿಸ ಸಾಧನೆ ಆಗ್ತದೋ ಸಮಾನತೆ ಸಾಧನೆ ಆದ ಮೇಲೆ ಮಾತ್ರ ಮೀಸಲಾತಿ ನಿಲುಗಡೆ ಆಗ್ತದೆ ಅಲ್ಲಿವರೆಗೆ ಮೀಸಲಾತಿ ಮುಂದುವರಿಯುತ್ತದೆ ಅನ್ನುವಂಥ ಮಾತನ್ನು ಕೂಡ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಹಾಗೂ ಮೀಸಲಾತಿಯ ಚರ್ಚೆ ಒಳ ಮೀಸಲಾತಿಯನ್ನು ಬಿಟ್ಟು ಬಿಟ್ಟು ಆಗ್ತಾ ಇರುವುದಂತೂ ಒಂದು ವಿಷಾದನೀಯ ಸಂಗತಿ ಒಳ ಮೀಸಲಾತಿಯನ್ನು ಮೀಸಲಾತಿಯ ಲಾಭ ಪಡೆದವರು ಕೂಡ ಮಾಡಬೇಕಾದ ಅಗತ್ಯ ಇದೆ ಇವನ್ನು ದಾಟಿ ನೋಡಿದರೆ ಮಣಿಪುರದಲ್ಲಿ ಮತ್ತೆ ಹಿಂಸಾಚಾರ ಬುಗಿಲೆದ್ದಿದೆ ಪಕ್ಕದ ನೆರೆಯ ಬಾಂಗ್ಲಾದೇಶದಲ್ಲಿ ಆದಂತೆ ಮಣಿಪುರದಲ್ಲಿ ಕೂಡ ವಿದ್ಯಾರ್ಥಿಗಳ ಚಳವಳಿ ಮೇಲೆದ್ದಿದೆ ನಾವು ಭಾರತೀಯರು ಎನ್ನುವಂಥ ಘೋಷಣೆಯೊಂದಿಗೆ ವಿದ್ಯಾರ್ಥಿಗಳು ರಾಜಧಾನಿಯಲ್ಲಿ ಮುತ್ತಿಗೆ ಹಾಕಿದ್ದಾರೆ ಸಚಿವಾಲಯಗಳಿಗೆ ಮುತ್ತಿಗೆ ಹಾಕಿದ್ದಾರೆ ವಿಧಾನಾಂಗಕ್ಕೆ ಮುತ್ತಿಗೆ ಹಾಕಿದ್ದಾರೆ ಹಾಗೂ ಸಾಕಷ್ಟು ಕಡೆ ಘರ್ಷಣೆ ಇಬ್ಬರ ಮರಣ ಹಲವರ ಗಾಯ ಎಂದು ಮಣಿಪುರವು ದಗ 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 ಹೊತ್ತಿ ಉರಿಯುತ್ತಿದೆ ಪ್ರಧಾನಮಂತ್ರಿ ಅವರು ಎಲ್ಲಿದ್ದಾರಪ್ಪ ಅವರು ಇತ್ತೀಚೆಗೆ ಉಕ್ರೇನ್ಗೆ ಹೋಗಿದ್ದರು ಹಾಲೆಂಡ್ಗೆ ಹೋಗಿದ್ದರು ಸಿಂಗಾಪುರಕ್ಕೆ ಹೋಗಿದ್ದರು ಬ್ರೂನೆಗೆ ಹೋಗಿದ್ದರು ಮಣಿಪುರಕ್ಕೆ ಹೋಗಲಿಕ್ಕೆ ಅವರಿಗೆ ಪುರ್ಸತ್ ಸಿಕ್ಕಿಲ್ಲ ಅಂತ ಸುದ್ದಿ ಬಂದಿದೆ ಇದು ಸತ್ಯವೇ ಎನ್ನುವಂಥ ಮಾತನ್ನು ಇಡೀ ದೇಶದಲ್ಲಿ ಕೇಳ್ತಾ ಇದ್ದಾರೆ ನಾವು ಕೇಳ್ತೀವಿ ಮಾನ್ಯ ಪ್ರಧಾನಿ ಮೋದಿ ಅವರೇ ನೀವು ಮಣಿಪುರಕ್ಕೆ ಎಂದು ಹೋಗುತ್ತೀರಿ ಮಣಿಪುರದ ಹಿಂಸಾಚಾರದ ಪ್ರತಿಭಟನೆಯಲ್ಲಿ ನಿನ್ನೆ ಗೃಹ ಸಚಿವರಾಗಿರುವಂಥ ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರ ವಿರುದ್ಧ ಭಾರೀ ಪ್ರತಿಭಟನೆಯಾಗಿದ್ದು ಅವರ ಪ್ರತಿಕೃತಿಗೆ ಬೆಂಕಿ ಹಾಕಿ ದಗ ಉರಿಸಲಾಗಿದೆ ಇಡೀ ಮಣಿಪುರವೇ ದಗದಗ ಉರಿಯುವಾಗ ಒಬ್ಬರ ಫೋಟೋ ದಗದಗ ಉರಿದರೆ ಏನಾಗ್ತದೆ ಏನೂ ಆಗುವುದಿಲ್ಲ ಭಾರತ ಸರ್ಕಾರವು ಈ ಕೂಡಲೇ ಮಣಿಪುರದಲ್ಲಿ ಶಾಂತಿ ನೆಲೆಸುವ ಕೆಲಸಕ್ಕೆ ಮುಂದೆ ಹೆಜ್ಜೆ ಇಡಬೇಕು ಇಲ್ಲದಿದ್ದರೆ ಅಲ್ಲಿ ಬ ಬಿ ಜೆ ಪಿ ಅವ್ರದೇ ಸರ್ಕಾರ ಇದೆಯಲ್ಲಪ್ಪ ಆದರೂ ಕೂಡ ಅವರಿಗೆ ಆ ಬಗ್ಗೆ ಫಿಕ್ರ ಅಂತ ಅಂತೇಳಿದರೆ ಏನು ಹೇಳೋದು ಹಾಗಾಗಿ ಈ ವಿಷಯಗಳನ್ನು ಯಾವ ರೀತಿ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಮಿತ್ ಶಾ ಒಮ್ಮೆ ಹೋಗ್ಬಿಟ್ಟು ರಾಜಧಾನಿಯಲ್ಲೇ ಚೆನ್ನಾಗಿ ಕೂತ್ಕೊಂಡು ಪಟ್ಟಾಗಿ ತಿಂದು ಬಂದುಬಿಟ್ಟಿದ್ರು ಆಮೇಲೆ ಹೋಗಲಿಲ್ಲ ಪ್ರಧಾನಿ ಮೋದಿಯವರಂತೂ ಹೋಗಲೇ ಇಲ್ಲ ಇದು ಯಾಕೆ ಹೀಗೆ ಎನ್ನುವಂಥ ಪ್ರಶ್ನೆ ಭಾರತದ ಪ್ರತಿಯೊಬ್ಬರನ್ನು ಕಾಡುತ್ತದೆ ಈಗ ಮತ್ತೆ ಕಳೆದ ಒಂದು ವರ್ಷದಿಂದ ಮಣಿಪುರದಲ್ಲಿ ಆಗ್ತಾ ಇರುವಂಥ ಚಳವಳಿ ಹಿಂಸಾಚಾರಕ್ಕೆ ಕೊನೆ ಎಂದು ಅನ್ನುವಂಥ ಪ್ರಶ್ನೆ ಈಗ ಕೂಡ ಹಾಗೆಯೇ ಉಳಿದುಕೊಂಡಿದೆ ಇದರ ನಡುವೆ ಕೇಂದ್ರದ ಕ್ರೀಡಾ ಸಚಿವಾಲಯವು ಇತ್ತೀಚೆಗೆ ನಡೆದು ಮುಗಿದಂಥ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಪದಕ ಗೆದ್ದವರನ್ನು ಒಟ್ಟು ಸೇರಿಸಿ ಮಾಲೆ ಹಾಕಿ ಅವರಿಗೆ ಹಣ ಬಿಡುಗಡೆಯ ವಿಷಯವನ್ನು ಘೋಷಣೆ ಮಾಡಿದೆ ಹೆಚ್ಚುವರಿ ಕೊಡುಗೆಯಾಗಿ ಬಂಗಾರ ಗೆದ್ದವರಿಗೆ ಎಪ್ಪತ್ತೈದು ಲಕ್ಷ ರೂಪಾಯಿ ಬೆಳ್ಳಿ ಗೆದ್ದವರಿಗೆ ಐವತ್ತು ಲಕ್ಷ ರೂಪಾಯಿ ಹಾಗೂ ಕಂಚು ಗೆದ್ದು ಬಂದವರಿಗೆ ಮೂವತ್ತು ಲಕ್ಷ ರೂಪಾಯಿಗಳ ಕೊಡುಗೆಯನ್ನು ಕೇಂದ್ರ ಕ್ರೀಡಾಳಿತ ಕ್ರೀಡಾ ಸಚಿವಾಲಯ ಘೋಷಿಸಿದ್ದು ಹಾಗಾಗಿ ಪದಕ ಗೆದ್ದವರು ಒಂದೊಂದು ರೀತಿಯಲ್ಲಿ ಒಳ್ಳೊಳ್ಳೆಯ ಫಲಿತಾಂಶವನ್ನು ಕಾಣ್ತಾ ಇದ್ದಾರೆ ಅಂತ ಹೇಳ್ಬೋದು ಇನ್ನು ಹರಿಯಾಣದಲ್ಲಿ ಒಂದೇ ಹಂತದಲ್ಲಿ ಅಕ್ಟೋಬರ್ ಐದರಂದು ಮತದಾನ ನಡೆಯುತ್ತದೆ ಹಾಗೂ ಅಕ್ಟೋಬರ್ ಎಂಟರಂದು ಜಮ್ಮು ಮತ್ತು ಕಾಶ್ಮೀರದ ಫಲಿತಾಂಶದ ಜೊತೆಗೆ ಚುನಾವಣಾ ಫಲಿತಾಂಶ ಬರಲಿದೆ ಅಲ್ಲಿ ಕಾಂಗ್ರೆಸ್ ಮತ್ತು ಎ ಪಿ ಮೈತ್ರಿ ಬಿದ್ದು ಹೋಗಿರುವುದು ಬಹುತೇಕ ಸ್ಪಷ್ಟವಾಗಿದೆ ಯಾಕಂದರೆ ಹನ್ನೆರಡನೇ ತಾರೀಕು ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದೆ ಎರಡೂ ಪಕ್ಷಗಳು ಸಾಕಷ್ಟು ಅಭ್ಯರ್ಥಿಗಳ ಹೆಸರನ್ನು ಮುಂದೆ ಮಾಡಿವೆ ಈ ನಡುವೆ ಕಾಂಗ್ರೆಸ್ನಿಂದ ಕುಸ್ತಿಪಟು ವಿನೇಶ ಪೋಗಟ್ ಅವರು ಸ್ಪರ್ಧಿಸುತ್ತಿರುವುದು ತಿಳಿದಿರುವ ವಿಚಾರವೇ ಆಗಿದೆ ವಿನೇಶ ಪೋಗಟ್ ಅವರ ವಿರುದ್ಧ ಬಿ ಜೆ ಪಿ ಪಕ್ಷವು ಭಾರತೀಯ ವಾಯುಪಡೆಯಲ್ಲಿ ಸೇವೆ ಸಲ್ಲಿಸಿದ್ದಂಥ ಮಾಜಿ ಕ್ಯಾಪ್ಟನ್ ಬೈರಾಗಿ ಅವರನ್ನು ನಿಲ್ಲಿಸಿದೆ ಹಾಗಾಗಿ ಮಾಜಿ ಕುಸ್ತಿಪಟು ಮತ್ತು ಮಾಜಿ ವಾಯುಯಾನ ಯೋಧರ ನಡುವೆ ನಡೆಯುತ್ತಿರುವಂಥ ಯುದ್ಧ ಆದರೆ ವಿನೇಶ ಅವರು ರಾಜಕೀಯ ಸೇರಿರುವುದನ್ನು ಅವರ ದೊಡ್ಡಪ್ಪ ಆಗಿರುವಂಥ ಅವರ ಕೋಚ್ ಕೂಡ ಆಗಿದ್ದಂಥ ಮಹಾವೀರ್ ಸಿಂಗ್ ಅವರು ಒಪ್ಪಿಲ್ಲ ಒಪ್ಪಿಲ್ಲ ಅಂದರೆ ವಿರೋಧ ಮಾಡಿದ್ದಾರೆ ಅಂತ ಅರ್ಥ ಅಲ್ಲ ಅವರು ಏನು ಹೇಳಿದ್ದಾರೆ ಅಂದರೆ ಮಹಾವೀರ್ ಸಿಂಗ್ ಅವರು ವಿನೇಶ ಅವರು ಎರಡು ಸಾವಿರದ ಇಪ್ಪತ್ತೆಂಟರ ಲಾಸ್ ಒಲಿಂಪಿಕ್ಸ್ ಒಲಿಂಪಿಕ್ಸ್ನಲ್ಲಿ ಕೂಡ ಸ್ಪರ್ಧಿಸಬೇಕಿತ್ತು ಹಾಗೂ ಭಾರತಕ್ಕೆ ಕೊಟ್ಟ ಅಥವಾ ಭಾರತದ ಪರ ಮೂಡಿಸಿದ ಭರಸೆಯನ್ನು ಚಿನ್ನ ಜಯಿಸುವ ಮೂಲಕ ಈಡೇರಿಸಿ ಆಮೇಲೆ ಕುಸ್ತಿಗೆ ವಿದಾಯ ಹೇಳಿ ರಾಜಕೀಯ ಸೇರಬೇಕಾಗಿತ್ತು ಈಗಲೇ ಇಷ್ಟು ಬೇಗ ರಾಜಕೀಯ ಸೇರಿದ್ದು ಅವಸರವಾಗಿದೆ ನಾನು ಇದನ್ನು ಮನಸಾರ ಒಪ್ಪುವುದಿಲ್ಲ ಎನ್ನುವಂಥ ಮಾತನ್ನು ವಿನೇಶ ಪೊಗಟ್ಟವರ ಮೂಲ ಕೋಚ್ ಹಾಗೂ ಅವರ ದೊಡ್ಡಪ್ಪನೇ ಆಗಿರುವಂತಹ ಮಹಾವೀರ್ ಸಿಂಗ್ ಅವರು ಹೇಳಿದ್ದಾರೆ ಹೀಗೆ ಭಾರತವು ನಾನಾ ಗೊಂದಲಗಳನ್ನು ಎದುರಿಸ್ತಿದೆ ಹಾಗಾಗಿ ಕತೆ ಕಾರಣಕ್ಕೆ ಏನು ತೊಂದರೆ ಇಲ್ಲ ಅಂತ ಅದಕ್ಕೊಂದು ಕಾಮವನ್ನು ಹಾಕಿ ನೀವೆಲ್ಲ ನಮ್ಮ ವಿಫೋರ್ ನ್ಯೂಸ್ ನೋಡ್ತಾ ಇರಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ತಮಗೆಲ್ಲ ಮಾಡ್ತಾ ಇದ್ದೇನೆ ಒಂದು ದೊಡ್ಡ ನಮಸ್ಕಾರ